ನಮ್ಮ ದಿನನಿತ್ಯದ ಜೀವನದಲ್ಲಿ ಸಣ್ಣ ಸಂಗತಿಯಾಗಲಿ ದೊಡ್ಡ ಸಂಗತಿಯಾಗಲಿ ಹಲವು ಬಾರಿ ಅದಕ್ಕೆ ಭಯ ಅಡ್ಡಿಯಾಗ್ತಾ ಇರುತ್ತೆ. ಸೋಲಿನ ಭಯ, ಕೆಲವೊಮ್ಮೆ ನಿರಾಕರಣೆಯ ಭಯ. ಇದನ್ನು ನಿವಾರಿಸೋದು ಹೇಗೆ? ಯು ಕೆನಾಟ್ ಓವರ್ಕಮ್ ಸಮಥಿಂಗ್ ವಿಚ್ ಡಸ್ ನಾಟ್ ಎಕ್ಸಿಸ್ಟ್. ಯಾವುದು ಇಲ್ಲವೋ ಅದನ್ನು ನಿವಾರಿಸೋಕ್ಕಾಗಲ್ಲ. ಈಗ ಭಯದಲ್ಲಿದ್ದೀರಾ? ಈಗ ನಾನೇನೋ ಕಠೋರವಾದ್ದನ್ನು ಹೇಳ್ತೀನಿ ಅಂತ, ಆ ಭಯ ಇದೆಯಾ? ಜೀವನದ ಪ್ರತಿ ಕ್ಷಣ ಭಯದಲ್ಲಿರ್ತೀರಾ? ಇಲ್ಲ. ಭಯ ಇಲ್ಲದಿದ್ದಾಗ ಹೇಗಿರ್ತಿರೋ ಹಾಗೆ ಇರಿ. ಯಾಕೆ ಅಂದರೆ ಭಯಾನ ಉಂಟು ಮಾಡ್ಕೊಳ್ಳೋಕ್ಕೆ ನೀವು ಅತಿಯಾದ ಕಲ್ಪನೆಯನ್ನು ಬಳಸಬೇಕು. ಭಯದಲ್ಲಿ ಇಲ್ಲದೇ ಇರೋಕ್ಕೆ ಏನೂ ಮಾಡಬೇಕಾಗಿಲ್ಲ. ಭಯ ಆಗ್ತಿರೋದು ಅತಿಯಾದ ಕಲ್ಪನೆಗಳಿಂದ, ಆಗಿಲ್ಲದೇ ಇರೋದನ್ನು ನಿರ್ಮಿಸಿಕೊಳ್ತಿದ್ದೀರಿ. ಮುಂದೇನಾಗಬಹುದು ಅನ್ನೋದು ಮನಸ್ಸಿನಲ್ಲಿ ಸಾವಿರಾರು ರೀತಿಗಳಲ್ಲಿ ಆಗುತ್ತವೆ, ಮತ್ತವು ಹೆಚ್ಚಾಗಿ ಆಗೋದೇ ಇಲ್ಲ. ನೀವು ಭಯಪಡೋ ವಿಷಯ, ಭಯಪಡೋ 100 ಸಂಗತಿಗಳು ತಗೊಳ್ಳಿ, ಅದರಲ್ಲಿ 99 ಆಗೇ ಇಲ್ಲ ಅಲ್ವಾ? ಹೌದಲ್ವಾ? ಅಂದರೆ ನಿಮ್ಮ ಭಯ ಯಾವುದು ಅಸ್ತಿತ್ವದಲ್ಲೇ ಇಲ್ವೋ ಅದರ ಬಗ್ಗೆ, ಯಾವುದು ಇಲ್ವೋ ಅದರೊಂದಿಗೆ ಹೋರಾಡೋಕ್ಕೆ ಅಥವಾ ಅದನ್ನು ನಿವಾರಿಸೋಕ್ಕೆ ಸಾಧ್ಯ ಇಲ್ಲ. ಏನು ಇದೆಯೋ ಅದನ್ನು ನಿವಾರಿಸಬಹುದು, ಇಲ್ಲದೇ ಇರೋದನ್ನು ನೀವು ನಿವಾರಿಸೋಕ್ಕೆ ಆಗಲ್ಲ. ಆ ಪ್ರಯತ್ನಾನೇ ಬಿಡಬೇಕು ಅಷ್ಟೆ. ಭಯನ ಎಂಜಾಯ್ ಮಾಡಿ, ಎಷ್ಟೇ ಅಂದರೂ ನೀವೇ ಮಾಡಿಕೊಂಡಿರೋದು. ಹಾರರ್ ಸಿನಿಮಾ ಇಷ್ಟನ? ಆಗುತ್ತೆ. ಇಲ್ಲ ಅಂತೀರಿ, ಆದರೆ ನಿರ್ಮಿಸ್ತಿದ್ದೀರಿ, ಅದರಿಂದ ದುಡ್ಡು ಬರ್ತಿಲ್ಲ ಅಷ್ಟೆ. ಭಯ ಅಂದರೆ ಮನಸ್ಸಿನಲ್ಲಿ ಹಾರರ್ ಸಿನಿಮಾ ನಿರ್ಮಿಸೋದು. ನೋಡೋಕ್ಕೆ ಯಾರೂ ತಯಾರಿರಲ್ಲ, ನಿರ್ಮಾಪಕರಿಗೆ ಕಷ್ಟ, ಆದರೆ ನಿರ್ಮಿಸ್ತಿದ್ದೀರಿ. ಹಾಗಿದ್ಮೇಲೆ ಬೇರೆ ಏನಾದರೂ ನಿರ್ಮಿಸಿ, ಕಾಮಿಡಿ, ಲವ್ ಸ್ಟೋರಿ, ಸಸ್ಪೆನ್ಸ್, ಥ್ರಿಲ್ಲರ್, ಪ್ರಯತ್ನಿಸಿ ನೋಡಿ. ಇವತ್ತು ಸುಮ್ಮನೆ ಕೂತು ಲವ್ ಸ್ಟೋರಿ, ಸಸ್ಪೆನ್ಸ್, ಥ್ರಿಲ್ಲರ್, ಕಾಮಿಡಿನ ನಿರ್ಮಿಸಿ. ಮನಸ್ಸಿನಲ್ಲಿ 5 ನಿಮಿಷದ ಸಿನಿಮಾ ಮಾಡ್ಕೊಳ್ಳಿ. ಹೌದು, ಮನಸ್ಸನ್ನು ಬೇರೆ ಥರ ಬಳಸಿ, ಅದು ಒಂದೇ ಥರದ್ದನ್ನು ಮಾಡ್ತಾ ಇದೆ. ಒಂದೇ ನಮೂನೆಗೆ ಅಂಟ್ಕೊಂಡು ಯಾವಾಗಲೂ ಹಾರರ್ ಸಿನಿಮಾ ಮಾಡ್ತಿದೆ. ಅದನ್ನು ಸುಮಾರು ನೋಡಾಯಿತು, ಈಗ ಬೋರಾಗಿದೆ. ಬೇರೆ ಏನನ್ನಾದರೂ ನಿರ್ಮಿಸಿ. ನೀವು ಆ ಸಿನಿಮಾ ಮಾಡಿಕೊಂಡ ತಕ್ಷಣ ಅದು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಅಲ್ಲ, ಅದಾಗಲ್ಲ. ಕೊನೆ ಪಕ್ಷ ಸಿನಿಮಾ ಎಂಜಾಯ್ ಮಾಡಿ. ವಾಸ್ತವದಲ್ಲಿ ಆಗದೇ ಇರಬಹುದು, ಪರವಾಗಿಲ್ಲ. ಜಗತ್ತಿನಲ್ಲಿ ಆಗ್ತಿರೋದನ್ನ ಎಂಜಾಯ್ ಮಾಡದಿದ್ರೆ ಕೊನೆ ಪಕ್ಷ ಮನಸ್ಸಿನಲ್ಲಿ ಆಗ್ತಿರೋದನ್ನ ಎಂಜಾಯ್ ಮಾಡಿ ಅಲ್ವಾ? ಈ ಸೌಕರ್ಯಕ್ಕೆ ಪ್ರತಿಯೊಬ್ಬರೂ ಅರ್ಹರು ಅಲ್ವಾ? ನಿಮ್ಮೆಡೆ ಜಗತ್ತು ದಯಾಳು ಆಗದಿದ್ದರೂ ಮನಸ್ಸು ದಯಾಳು ಆಗಿರಬೇಕು ಅಲ್ವಾ? ಹಾಗಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ನಿರ್ಮಿಸಿ.